ಮಂಜಾ ಲೇ ಮಂಜಾ ಎಲ್ಲ ಹಳಗ ಹೋಗಿ ಹೋಗ್ ಕೆಲಸಲಾರ್ ಬಿಕಾರಿ ಮೂರು ಹೊತ್ತು ತಿನ್ಕೊಂಡ್ ಬಿದ್ದಿರ್ತಾನ ಬಂದ್ ನೋಡ್ಬಾರ್ದೇನೋ ಅಯ್ಯೋ ಶಿವಾನಿ ತಲೆನೋವು ತಲೆನೋವಿಂದ ಕಣ್ಣೋವು ಕಣ್ಣೋವಿಂದ ಮೂಗ್ ನೋವಿಂದ ಮೈ ನೋವು ಲೇ ಮಂಜಾ ಬಾರೋ ಬಂದ್ ತಲೆ ಮುಟ್ ನೋಡಿ ಔಷಧಿ ತಗೊಂಡ್ಬಾರೋ ಯಾರು ಬಾರೋ ತಲೆ ಮುಟ್ಬೇಡಿ ತಲೆ ಮುಟ್ಟಿದ್ರೆ ಕೈ ಸುಟ್ಟೋಗುತ್ತೆ ಏನ್ರಿ ಹಿಂಗನ್ನ ಕತ್ತಿರಿ ವೈಶಾಲ್ಯ ಅಕ್ಕ ज्वालामुखी उठाने बटे कटक्रे वासी आगल तले नो हास्पिटल तोर्सिद्रे वासी आगोदु परमेश्वर ಬಾರ ಮೇಲೆ ರೋಪ್ ಹಾಕಿರಲ್ಲ ಈ ಏರಿಯಾದಲ್ಲಿ ತಲೆನೋವು ನೋಡೋಂತ ಡಾಕ್ಟರ್ ಯಾರು ಇದ್ದಾರೆ ಅಂತ ಗೊತ್ತೇನ್ರಿ ನಿಮಗೆ ತಲೆನೋವಿಗೆ ಅಂತ ಒಬ್ಬರು ದೊಡ್ಡ ಡಾಕ್ಟರ್ ಇರ್ತಾರ ಲೇ ಮಂಜಾ ದಡ್ಡನ್ ತರ ಮಾತಾಡಬೇಡ ಎಲ್ಲಾ ಕಡೆ ತಲೆನೋವು ಚೆಕ್ ಮಾಡೋ ಡಾಕ್ಟರ್ ಇರ್ತಾರೆ ಈ ಏರಿಯಾದಲ್ಲೇ 3 ಜನ ಇದ್ದಾರೆ ಕಿಟ್ಟಪ್ಪ ಪುಟ್ಟಪ್ಪ ಲಟ್ಟಪ್ಪ ಅಂತ ಎಲ್ಲರೂ ಟಪ್ಪುಗಳೇನಾ ಕಿಟ್ಟಪ್ಪ ಒಳ್ಳೆರ ಪುಟ್ಟಪ್ಪ ಒಳ್ಳೆರ 3 ಜನದತ್ರನ ಹೋಗ್ ಬಂದ್ವಿ ಆಳ್ಗ 500 500 ಇಸ್ಕೊಂಡ್ರು ಒಂದು ವರ್ಷ ಸರ ಖಾಲಿ ಆಯ್ತು ತಲೆನೋವು ವಾಪಸ್ ಕೊಟ್ಟು ಕಳಿಸಿದ್ರು ನಾಟಿ ಡಾಕ್ಟರ್ ಕೇಳಬೇಕಿತ್ರಿ ಅಲ್ಲ ಹೋಗಿ ಬಂದ್ವಿ ಏನ್ ಹೇಳಿದ್ರಿ ಸಿಂಹದ ಹಾಲ್ ಬೇಕು ಅಂತ ಹೇಳಿದ್ದಾರೆ ಶಿವಾನಿ ನೀನೆ ಸಿಂಹದ ಹಾಲ್ ತಂದು ಕೊಡ್ತೀಯಾ ವೀರಪ್ಪಜ್ಜ ನಾನ ಹೌದು ನಮ್ಮ ಮನೆಯಲ್ಲಿ ಧೈರ್ಯ ಮಂತ್ರಡು ಅಂತ ಇರೋದು ನೀನೇ ನಿನ್ನಿಂದ ಮಾತ್ರ ಕೆಲಸ ಮಾಡಬೇಕು ಸಾಧ್ಯ ಪ್ಲೀಸ್ ತಂದು ಕೊಡು ಅದೆಲ್ಲರಿಗೂ ಗೊತ್ತಿದ್ದ ವಿಚಾರನ ಆದ್ರೆ ನನ್ನ ಕಡೆ ಟೈಮ್ ಇಲ್ಲ ರೀ ನಮ್ಮ ಅಂಕಲ್ ಕೇಸ್ ವಿಚಾರ ಸ್ವಲ್ಪ ಕೇಳಬೇಕಿತ್ತು ಅದಕ್ಕೆ ನಾನು ರಂಗ್ಸ್ ನೋಡ್ಕೊಂಡು ಬಂದೆ ಯಾರಾದ್ರು ನಮ್ಮ ಗುಂಡಣ್ಣನ ಸುತ್ತಿಗೆ ಬಂದ್ರೆ ಅವರನ್ನ ತಗೊಂಡು ಹೋಗಿ ಸಿಂಹದ ಬಾಯಿಗೆ ಹಾಕ್ಬಿಡ್ತೀನಿ ಅದಕ್ಕೆಲ್ಲ ನಾನು ಹೆದರಂಗಿಲ್ಲ ರೀ ಲೇ ಮಂಜಾ ನನ್ನ ರಂಗ್ಸ್ ಎಲ್ಲೋ ಕೋರ್ಟಿಗೆ ಹೋಗಿದ್ದಾರಮ್ಮ ಅವರು ಕೋರ್ಟ್ ಹೋಗ್ಯಾರ ಅಂದ್ಮೇಲೆ ನನಗೆ ನಿನ್ನ ಕೆಲಸ ನಾನು ಅವರನ್ನ ಅಲ್ಲೇ ಬೆಟ್ಟ ಹಾಕಿನಿ ಹಂಗ ಕಬ್ಬನ್ ಪಾರ್ಕಿಗೆ ಹೋಗಿ ಬರ್ತೀನಿ ಸಿಂಹದ ಹಾಲು ತಲೆನೋವು ಮಂಜಾಗಳೆಲ್ಲ ಅಲ್ಲಿಗೆ ಹೋಗೋದು ಬಾರು ಮಂಜಾ ಬಾರುಗೆ ಸಿಂಹದ ಹಾಲು ಬೇಕು ತಂದು ಕೊಡು ಸಿಂಹದ ಹಾಲು ಅಂತ ಬೇಕು ಬಾರುಗೆ ಬಂದಿರೋದು ಸಿಂತಲೆನೋವು ಸಿಂತಲೆನೋ ಹೋಗಬೇಕು ಅಂದ್ರೆ ಸಿಂಹದ ಹಾಲೇ ಬೇಕು ಅಕ್ಕ ಇದಕ್ಕೆ ಹಾಗೆ ಮಂಜದ ಹೋಗ್ಬಿಟ್ಟು ಸಿಂಹದ ಹಾಲು ತರಬೇಕು ಅಂದ್ರೆ ಅವನು ಎಲ್ಲಿಂದ ತರ್ತಾನೆ ಅದೇನ್ ರೋಡ್ ರೋಡ್ ಅಲ್ಲಿ ಇಟ್ಕೊಂಡು ಮಾರ್ತಾರಾ ಇಲ್ಲ ಬೂತಲ್ಲಿ ಇಟ್ಕೊಂಡು ಮಾರ್ತಾರಾ ಕತ್ತಲಾದ್ರೆ ತರಬಹುದು ಅಲ್ಲೇನೆ ಕತ್ತೆ ಹಾಲೇ ತಂದ್ಬಿಡು ನೀನು ಕುಡಿದ್ಬಿಡು ಬಾರು ನೀ ಯಾಕೆ ಟೆನ್ಷನ್ ಮಾಡ್ಕೊಂತಲೇ ನಾವು ಜಾಸ್ತಿ ಮಾಡ್ಕೊತ್ಯಾ ಇದಕ್ಕಿಂತ ಮೇಲೆ ನಮ್ಮ ಮಂಜಿನ ಬ್ರೈನ್ ವರ್ಕೆ ಮಾಡಲ್ಲ ಅದು ಬಂಡಿಪುರದಲ್ಲಿ ಬನ್ನರಗಟ್ಟಲ್ಲಿ ಎಷ್ಟು ಸಿಂಹಗಳಿದೆ ಹೋಗ್ ಕೇಳಿದ್ರೆ ಹಾಲ್ ಕೊಡುತ್ತೆ ಕೊಡುತ್ತಾ ಹೋಗ್ ಹಾಲ್ ಕೇಳಿದ ತಕ್ಷಣ ಕೊಟ್ಬಿಡ್ತದ ಅಯ್ಯೋ ಅದು ಹೋಗ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ನನಗೆ ತುಂಬಾ ತಲೆನೋವು ಬಂದಿದೆ ನನ್ನ ಗಂಡ ಸರಿ ಇಲ್ಲ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ರಿಯಾಕ್ಟ್ ಮಾಡ್ತಾ ಇಲ್ಲ ನೀನು ಹಾಲ್ ಕೊಟ್ರೆ ನನ್ನ ತಲೆನೋವು ಹೋಗುತ್ತೆ ಅಂತ ಹೇಳಿದ್ರೆ ಸಿಂಹ ಸಹಾಯ ಮಾಡಿ ಹಾಲ್ ಕೊಟ್ರು ಕೊಡಬಹುದು ಏನು ಮಾತು ಅಂತ ಆಡ್ತೀಯಾ ವೈ ಶಾಲಿ ಇದ್ದದನ್ನೇ ಹೇಳ್ದೆ ಗುಂಡನೆ ದಯವಿಟ್ಟು ನೀನು ಕೈ ಮುಗಿದು ಬೇಡ್ಕಂತೀನಮ್ಮ ಹೆಸರು ಮಾತ್ರ ಕರಿಬೇಡ ಆಮೇಲೆ ತಾಳಿ ಕಟ್ಟಿದ ಗಂಡನ್ನ ಆಸ್ ಇಟ್ ಇಸ್ ಅಣ್ಣ ಅಂತ ಕರೆದಂಗ ಇರುತ್ತೆ ಅಲ್ಲ ಸಿಂಹ ನಮ್ಮ ಮಾತು ಕೇಳ್ತೀನಮ್ಮ ಸಿಂಹದ ಕೆಚಲಿ ಕೈ ಹಾಕಿದ್ರೆ ಪರ 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 ಅಂತ ಪರ್ಚಿ ಬಿಡುತ್ತೆ ಹಾಲಿಗೆ ಪಕ್ಕಕ್ಕೆ ಪಕ್ಕದ ಮನೆಗೆ ಹೋಗಿ ಮೊಸರು ಕೇಳಿದ ಸುಲಭ ಅನ್ಕಣ್ಯಾರ ದಡ ಈ ಮನೆಯ ಗಂಡಸರೇ ಇಲ್ವಾ ನಾನು ಇಲ್ವಾ ಮಣಿಕಂಠ ನೀನು ಇದ್ದು ಪ್ರಯೋಜನ ಇಲ್ಲ ಕಣ ಯಾಕಮ್ಮ ಗಂಡಸರ ಗಂಡಸರ ಅಂತೀಯ ನಾನು ಇಲ್ವೇನಮ್ಮ ಇಲ್ಲಿ ನೀ ನೀವಿದ್ದು ಏನ್ರಿ ಪ್ರಯೋಜನ ತಲೆನೋ ಬಂದಿರೋ ನನಗಲ್ಲ ಬಾರುಗೆ ಬಾರು ಗಂಡ ಗಂಡಸಾಗಿದ್ದಿದ್ರೆ ಅಂದ್ರೆ ಆಗಿದ್ದಿದ್ರೆ ಇಷ್ಟೊತ್ತ ಹೋಗಿ ಸಿಂಹದ ಹಾಲು ತರ್ತಾ ಇದ್ರು ನಾನು ಅವರಿಂದ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಅವರಿಗೆ ತಗೊಂಡ್ಬನ್ನಿ ಇವ್ರಿಗೆ ತಗೊಂಡ್ಬನ್ನಿ ಅಂತ ಕೇಳಿಸ್ಕೊಂಡು ಸುಮ್ಮನೆ ಕೂತಿದ್ರಲ್ಲ ರೀ ಪರಮೇಶ್ವರರೇ ನಿಜ ಹೇಳ್ರಿ ನೀವು ನಿಜವಾಗ್ಲು ಗಂಡಸೇ ಆಗಿದ್ರೆ ಈಗ ಹೋಗಿ ಸಿಂಹದ ಹಾಲು ತರ್ರಿ ಇದು ನಮ್ಮ ಗಂಡಸ್ತನಕ್ಕೆ ಸವಾಲು ಗುಂಡ ನಡೆಯೋ ಯಾವುದರ ಕಾಡಿಗೆ ಹೋಗಿ ಫಸ್ಟ್ ಸಿಂಹದ ಹಾಲು ತಗೊಂಡ್ಬರೋಣ ಹೆಂಡತಿಗೆ ಹುಷಾರಿಲ್ಲ ಅಂದಾಗ ರಿಯಾಕ್ಟ್ ಮಾಡದೇ ಇರೋ ಗಂಡ ಇದ್ರೆ ಎಷ್ಟು ಹೋದ್ರೆ ಎಷ್ಟು ನಿನ್ನ ಗಂಡನ ಸರಿಯಾಗಿ ಪಾಠ ಕಲಿಸಬೇಕು ಅಂತಾನೆ ನಾನು ಈ ತರ ಎಲ್ಲ ಮಾಡಿದ್ದು ಮೇಡಂ ಅವರೇ ನಾನು ಬೇಡ ಕಣೋ ಬೇಡ ಕಣೋ ಪೆತ್ಪರ್ಮ ಹೋಗ್ ಬೇಡ ಕಣೋ ಅಂದೆ ಆದ್ರೂ ರೊಚ್ಚಿಗೆ ತೊಟೆ ಬಿಟ್ಟ ಅಯ್ಯೋ ನಿಮ್ಮ ತಲೆನ ವಾಸಿ ಮಾಡಬೇಕು ಅಂತ ಅವನು ನನ್ನ ಹತ್ರ ಏನಂತ ಗೊತ್ತಾ ನನ್ನ ಹೆಂಡತಿಗೋಸ್ಕರ ನಾನು ಸಿಂಹದ ಹಾಲು ತರಲೇಬೇಕು ಅದಕ್ಕೋಸ್ಕರ ನಾನು ಬನ್ನೀರ್ಗಟ್ಟಕ್ಕೆ ಹೋಗ್ತೀನಿ ಅಲ್ಲಿರೋ ಹೆಣ್ಣು ಸಿಂಹಗಳ ಕೈ ಕಾಲು ಹಿಡಿದಾದ್ರೂ ಸರಿನೇ ಬಾಲನು ಹೇಳಿದ್ದ ಮರ್ತುಬಿಟ್ಟಿದ್ದೆ ಬಾಲ ಹಿಡಿದಾದ್ರೂ ಸರಿನೇ ಅದ್ರತ್ರ ಹಾಲು ಕೇಳ್ತೀನಿ ಅವೇನಾದ್ರೂ ಕೊಡದೆ ಹೋಗ್ಬಿಟ್ರೆ ಅಲ್ಲಿಂದ ನಾನು ಬಂಡೀಪುರಕ್ಕೆ ಹೋಗ್ತೀನಿ ಅಂದ ಬಂಡೀಪುರಕ್ಕೆ ಅಷ್ಟೇ ಅಲ್ಲ ಮೇಡಂ ಅವರೇ ಅಲ್ಲೂ ಹಾಲು ಸಿಗ್ಲಿಲ್ಲ ಅಂದ್ರೆ ಸಿಂಹಗಳನ್ನ ಅಟ್ಟಾಡಿಸ್ಕೊಂಡು ಓಡಾಡಿಸ್ತರು ಸರಿನೇ ಅದ್ರ ಮೇಲೆ ಬಿದ್ರು ಸರಿನೇ ಹಾಲು ತಂದೆ ತರ್ತೀನಿ ಬದುಕಿದ್ರೆ ಇಲ್ಲ ಅಂದ್ರೆ ಹೆಂಗಿದ್ರು ಮನೆಯಲ್ಲಿ ಫೋಟೋ ಇದ್ದೇ ಇದೆ ಅದಕ್ಕೊಂದು ಫ್ರೇಮ್ ಹಾಕ್ಸ್ಬಿಟ್ಟು ಕುಂಕುಮ ಇಟ್ಬಿಟ್ಟು ಒಂದು ಹಾರ ಹಾಕ ಕೇಳ್ಬಿಡು ಅಂತ ಮೇಡಂ ಅವರೇ
ಹೌದು ಮೇಡಂ ರೇ ನೀವು ಅಂದ್ರೆ ಅವನಿಗೆ ಅಕ್ಕಾಚಿಕ್ಕಿ ಪ್ರೀತಿ ಮೇಡಂ ರೇ ಇವಾಗ ಗೊತ್ತಾಯ್ತು ಹೀಗೆಲ್ಲ ಆಗಬಾರದಾಗಿತ್ತು ಆದ್ರೆ ಅವರೊಬ್ಬರು ಯಾಕೆ ಹೋಗಬೇಕಾಗಿತ್ತು ಹೇ ಉತ್ತರ ಕೊಡಿ ಏನ್ ಮೇಡಂ ರೇ ಹೆಂಗ್ ಬೇಕು ಹಾಗೆ ಹೇಳ್ತಿರಲ್ಲ ಮೇಡಂ ರೇ ನೀವೇ ತಾನೇ ನಾನು ಹುಲಿ ಹಾಲು ಕುಡಿಯುವವರೆಗೂ ಸಿಂಹ ಸಿಂಹ ಅಲ್ವಾ ಸಿಂಹದ ಹಾಲು ಕುಡಿಯುವವರೆಗೂ ನಮ್ಮ ತಲೆನ ಹೋಗೋದಿಲ್ಲ ಹಂಗೆ ಇರುತ್ತೆ ಅಂದಿಟ್ಟು ಸಿಂಹ ಜೊತೆ ಫೈಟ್ ಮಾಡಿ ಹಾಲ್ ತರೋಷ್ಟು ನಿನ್ ಗಂಡ ಶೂರನೂ ಅಲ್ಲ ವೀರನೂ ಅಲ್ಲ ಅಮ್ಮಮ್ಮ ಅಂದ್ರೆ ಅಲ್ಲಿರೋ ಕಾಡ್ ಮನುಷ್ಯನ ಕಾಡಿ ಬೇಡಿ ಕಾಲ್ ಹಿಡ್ದು ಒಂಚೂರು ಹಾಲ್ ತರ್ಬೋದು ಕಷ್ಟ ಅವ್ರಿಗೆ ಗೊತ್ತಾಗ್ಲಿ ಸುಮ್ಮನಿರು ಒಂದ್ ವೇಳೆ ಅವ್ರು ಹಾಲ್ ತರ್ಲಿಲ್ಲ ಅಂದ್ರೆ ನಮ್ಗೂ ಅದೇ ಬೇಕಾಗಿತ್ತು ತಪ್ಪಾಯ್ತಮ್ಮ ಅಂತ ನಿನ್ ಕಾಲ್ ಹಿಡ್ಕೊಂಡು ಲೇಖ ಕ್ಷಮಿಸ್ಬಿಡೋಣ.